ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಗ್ಯಾಸ್ ಸ್ಟೌವ್ನ ಕ್ಲೀನ್ ಮಾಡೋದು ಒಂದು ಸಿಂಪಲ್ ವೇ ಹೇಗೆ ಅಂತ ನಾನು ತೋರಿಸ್ತೀನಿ. ಯಾವ ಒಂದು ಸೋಪ್ನ ಬಳಸಿ ನಾನು ಬೇಗ ಈಸಿ ಒಂದು 5 ಮಿನಿಟ್ಸಲ್ಲಿ ನಿಮಗೆ ಗ್ಯಾಸ್ ಸ್ಟೌವ್ ಅನ್ನೋದು ಕ್ಲೀನ್ ಆಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ ಫಸ್ಟಿಗೆ ಸ್ಟೌವು. ಎಲ್ಲರಿಗೂ ಏನು ಇದು ದೊಡ್ಡ ವಿಷಯ ಏನಲ್ಲ ಅನ್ಕೋಬೋದು, ಬಟ್ ನನ್ನ ವೇ ಹೇಗಿರುತ್ತೆ ಕ್ಲೀನ್ ಮಾಡೋದು. ನಾನು ಒಂದು ಸೋಪ್ ಬಳಸಿ ಅಂದರೆ ವಿಮ್ ಸೋಪ್ನ ಪಾತ್ರೆಗೆ ಯೂಸ್ ಮಾಡ್ತೇವಲ್ಲ, ಆ ಸೋಪ್ನ ಬಳಸಿ ಹೇಗೆ ನಾನು ತೊಳಿತೀನಿ, ಹೇಗೆ ಬೇಗ ಕ್ವಿಕ್ಕಾಗಿ ಈಸಿಯಾಗಿ ತೊಳಿಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ. ಫಸ್ಟಿಗೆ ಈ ಥರ ಗಲೀಜಾಗಿದೆ, ಇದನ್ನು ಒಂದು 5-5 ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಯಾವುದೇ ಇವಾಗ ನಾರ್ಮಲಾಗಿ ನಾವು ಪಾತ್ರೆ ಉಜ್ಜೋದಕ್ಕೆ ವಿಮ್ ಸೋಪ್ನ ಬಳಸ್ತೀವಿ, ಅದನ್ನು ಬಳಸಿ ಹೇಗೆ ತೊಳಿತೀನಿ ಅನ್ನೋದು ತೋರಿಸ್ತೀನಿ. ಫಸ್ಟಿಗೆ ಸ್ವಲ್ಪ ನೀರನ್ನ ಚಿಮ್ಸ್ಕೋಬೇಕು ಈ ಥರ. ನೋಡಿ, ಚಿಮ್ಸ್ಕೊಂಡು ಈಗ ನಾವು ಇದು ವಿಮ್ ಅನ್ನು ಆಲ್ರೆಡಿ ಪಾತ್ರೆ ಉಜ್ಜೋದಕ್ಕೆ ಯೂಸ್ ಮಾಡೋದು ಈ ಥರ ನೀರಾಗೋಗಿದೆ, ಇದೇ ಸಾಕು. ಇದನ್ನೇ ವಿಮ್ ಸೋಪ್ನ ಬಳಸಿ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದು ಆಲ್ರೆಡಿ ನಾವು ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಆ ಥರ ಆಗಿದೆ ನೀರಾಗಿ. ಇವಾಗ ನೋಡಿ, ಈ ಥರ ಸ್ಕ್ರಬ್ ಸುಮ್ಮನೆ ಹಂಗೆ ಸ್ಕ್ರಬ್ಗೆ ಅಡ್ಜಸ್ಟ್ ಮಾಡಿಕೊಂಡು ಅದರ ಅದ್ದುಕೊಂಡು ಇವಾಗ ನೀಟಾಗಿ ಒರೆಸ್ಕೊತ ಬರಬೇಕು, ಉಜ್ಜಿಕೊತ ಬರಬೇಕು ಲೈಟಾಗಿ. ಅಷ್ಟೇ ಮೇಲ್ಮೇಲೆ ಉಜ್ಜೋದು, ತುಂಬ ಪ್ರೆಸ್ ಮಾಡಿ ಉಜ್ಜೋಷ್ಟು ಜಾಸ್ತಿ ಕೊಳೆ ಆಗಿಲ್ವಲ್ಲ, ಅದಕ್ಕೆ ಈ ಥರ ಮಾಡಿಕೊಂಡು. ಎಲ್ಲರಿಗೂ ಗೊತ್ತಿರೋದೆ ಹೇಗೆ ತೊಳೆಯೋದು, ಬಟ್ ಸೊ ತುಂಬ ಡಿಫ್ರೆಂಟ್ ವೇಸಲ್ಲಿ ತೊಳಿತಾರಲ್ವ. ನಾನು ಸಿಂಪಲಾಗಿ ಹೇಗೆ 5 ನಿಮಿಷದಲ್ಲಿ ತೊಳೆಯೋದು ಈ ಥರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಗ್ಯಾಸ್ ಸ್ಟೌವ್ನ ಹೇಗೆ ಕ್ಲೀನ್ ಮಾಡೋದು, ಏನು ಸಬೀನ ಪೌಡರಿಂದ ಅಂತ ಹೇಳ್ಬಿಟ್ಟು, ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ ನೀವು. ಈಗ ವಿಮ್ ಸೋಪಿಂದ ಹೇಗೆ ಯೂಸ್ ಹೇಗೆ ತೊಳಿತೀವಿ ಅಂತ ಹೇಳ್ಬಿಟ್ಟು ನೋಡಿ, ಟೈಲ್ಸ್ ಎಲ್ಲ ಕೂಡ ಅಷ್ಟೇ ನೀಟಾಗಿ ಹೋಗುತ್ತೆ. ಎಲ್ಲ ಏನೇ ಕೆಮಿಕಲ್ಸ್ ಹಾಕಿ ನಾವು ಯೂಸ್ ಮಾಡೋಷ್ಟು ಏನೂ ಇಲ್ಲ. ಏನು ಪಾತ್ರೆ ಯೂಸೋದಕ್ಕೆ ಏನು ಯೂಸ್ ಮಾಡ್ತೀವಿ ವಿಮ್ ಸೋಪ್ ಅದರಲ್ಲಿ ಹೇಗೆ ಕ್ಲೀನ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅನ್ಕೋಬೋದು. ಏನು ಎಲ್ಲರೂ ಇದೇ ತೋರಿಸ್ತಾರೆ, ಏನಿದೆ ಇದರಲ್ಲಿ ಡಿಫ್ರೆಂಟ್ ಏನೂ ಇಲ್ಲ ಅಂತ ಅನ್ಕೋಬೋದು ನೀವು. ಬಟ್ ಅಂದರೆ ವಿಮ್ ಸೋಪಲ್ಲಿ ಈಸಿ ವೇಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾತ್ರ ನಾನು ತೋರಿಸ್ತಾ ಇದ್ದೆ ಅಷ್ಟೇ. ನಾವು ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಿ ವಿಮ್ ಸೋಪು, ಅದರಲ್ಲಿ ನಾವು ಇದು ಕ್ಲೀನ್ ಮಾಡ್ಕೋಬೋದು ಸ್ಟೌವು ಕೂಡ ಎಲ್ಲ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಸಪ್ರೇಟಾಗಿ ಎಲ್ಲ ತೊಗೊಂಬಂದು ಮಾಡೋಷ್ಟಿಲ್ಲ ಕೆಮಿಕಲ್ಸ್ ಏನಲ್ಲ. ಇವಾಗ ವಿಮ್ ಜೆಲ್ ಅಂತೆ ಬೇರೆ ಬೇರೆ ತಂದು ಮಾಡ್ತಾರಲ್ವ, ಆ ಥರ ಏನು ಇಲ್ದಿರ ಈಸಿಯಾಗಿ ಮನೇಲಿ ಇರೋದನ್ನೇ ಬಳಸಿ ಮಾಡ್ಬೋದಲ್ವ. ಅದಕ್ಕೆ ನೋಡ್ತಾ ಇದ್ದೀರಲ್ವ ನೀವು ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿಬಿಟ್ಟು. ಕೆಳಗಡೆ ಪಕ್ಕದಲ್ಲಿರುವಂಥ ಟೈಲ್ಸೂ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ಖಂಡಿತ ನಿಮಗೆ ಈ ಟ್ರಿಕ್ ಈ ಟಿಪ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಜನ ಏನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಬೇರೆ ಬೇರೆ, ಇವಾಗ ಸಿಟಿಗಳಲ್ಲಾದರೆ ಎಲ್ಲ ತಂದು ಮಾಡ್ಕೊತಾರೆ. ಇವಾಗ ಮಿಡ್ಲ್ ಕ್ಲಾಸ್ ಏನೂ ಇಲ್ಲ ನಮಗೆ ಅನ್ನೋವಾಗ ಸೋಪ್ ಹೇಗೋ ಯೂಸ್ ಮಾಡ್ತೀವಿ ಪಾತ್ರೆ ತೊಳೆಯೋಕೆ, ಎಲ್ಲರೂ ಯೂಸ್ ಮಾಡ್ತಾರೆ ಹಳ್ಳಿಗಳಲ್ಲೂ ಕೂಡ. ಅದನ್ನೇ ಹಾಕಿ ಉಜ್ಜಿದ್ರೆ ಆಯಿತು, ನೀಟಾಗಿ ಕ್ಲೀನ್ ಆಗುತ್ತೆ. ನನಗೆ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನೋಡ್ತಾ ಇದ್ದೀರಾ ಅದೇ ಮತ್ತೆ ಮೇಲೆ ಹಾಕ್ತೀವಲ್ಲ, ಅದನ್ನು ಕೂಡ ಅಷ್ಟೇ ಸೇಮ್ ಈ ಸ್ಟೌವ್ ಇದರಲ್ಲಿ ಅದನ್ನೂ ತೊಳಿತಾ ಇದ್ದೀನಿ. ಅದೇ ಥರ ವಿಮ್ ಇದರಲ್ಲೇ ತೊಳೆದಿದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಆಗಿದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಈಸಿ ವೇ, ಒಂದು ಮೆಥಡ್, ಈಸಿ ಮೆಥಡ್ ಇದು. 5 ಮಿನಿಟ್ಸಲ್ಲಿ ನೀವು ಕ್ಲೀನ್ ಆಗುತ್ತೆ, ಬೇಗ ಆಗುತ್ತೆ, ಬೇರೆ ಏನು ಯೂಸ್ ಮಾಡೋಂಗಿಲ್ಲ. ಬರೀ ಒಂದು ಸ್ಕ್ರಬ್ಬು ಮತ್ತು ವಿಮ್ ಸೋಪ್ ಅಷ್ಟೇ, ಬೇರೆ ಏನೂ ಯೂಸ್ ಮಾಡೋ ಅಷ್ಟಿಲ್ಲ. ಈ ಟಿಪ್ಸು ಇಂಥ ಒಳ್ಳೆ ಒಳ್ಳೆ ಟಿಪ್ಸ್ಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದಿರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ತುಂಬ ಜನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಪ್ರೆಸ್ ಮಾಡಿದೆ, ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನೋಡ್ತಾ ಇದ್ದಾರಲ್ಲ ಫಸ್ಟ್ ಸ್ಟೌವ್ಗು ಇವಾಗ ಸ್ಟೌವ್ಗು ಎಷ್ಟು ಕಂಪ್ಯಾರಿಸನ್ನು, ತುಂಬ ಚೆನ್ನಾಗಾಗಿದೆ ಅಲ್ವಾ. ನೀವು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ಖಂಡಿತ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ, ಬೇಗ ಈಸಿ ವೇಯಲ್ಲಿ ಇದೊಂದು ಆಗುತ್ತೆ ಕ್ಲೀನ್ ಸ್ಟೌವ್ ಅನ್ನೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.